ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡ್ಬಿಟ್ಟು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಇರೋದು ಒಂದು ಪುಣ್ಯ ಸ್ಥಳದಲ್ಲಿ. ಈ ಜಾಗದ ಹೆಸರು ಬಂದ್ಬಿಟ್ಟು ಯಮದೇರಾ ಅಂತ. ಯಮದೇರಾ ಅಂದ್ರೆ ಲಿಟ್ರಲ್ ಸೆನ್ಸ್ ಅಲ್ಲಿ ಬೆಟ್ಟದ ಮೇಲಿರುವಂತಹ ಒಂದು ದೇವಸ್ಥಾನ ಅಂತ. ಸೊ ಅಲ್ಲಿಗೆ ಬಂದಿದ್ದೀನಿ ನಾನು. ಆಲ್ಮೋಸ್ಟ್ ನಿಂತಿರೋದೇನು ಕಾಣಿಸ್ತಾ ಇದೆಯಲ್ಲ ಈ ಏರಿಯಾ, ಈ ಏರಿಯಾ ಬಂದ್ಬಿಟ್ಟು ಎಂಟ್ರೆನ್ಸ್ ಪಾಯಿಂಟ್. ಇಲ್ಲಿಂದ ಬೆಟ್ಟ ಹತ್ಕೊಂಡು ಹೋಗ್ಬೇಕು. ಈ ದೇವಸ್ಥಾನಕ್ಕೆ ತುಂಬಾ ಒಳ್ಳೆ ಹಿಸ್ಟ್ರಿ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡ್ಬಿಟ್ಟು ಹೈಕ್ ಮಾಡ್ತಾ ಹೋಗ್ತೀನಿ. ಸೊ ಹೋಪ್ಫುಲಿ ನೀವು ಎಂಜಾಯ್ ಮಾಡ್ತೀರಾ ಅನ್ಕೊಂತಾ ಇದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವ್ಲಾಗ್ನ. ಈ ಸ್ಟ್ರಕ್ಚರ್ ಏನಿದೆಯಲ್ಲ, ಇದು ಬಂದ್ಬಿಟ್ಟು ಒಂಥರ ಹೆಡ್ ಕ್ವಾರ್ಟರ್ಸ್ ಅಥವಾ ಮೇನ್ ಟೆಂಪಲ್, ರಿಷಕುಚಿ ದೇವಸ್ಥಾನದ ಹೆಡ್ ಕ್ವಾರ್ಟರ್ಸ್ ತರ. ಇಲ್ಲಿ ಒಳಗಡೆ ಬಂದ್ಬಿಟ್ಟು ಒಂದು ಬುದ್ಧನ ಸ್ಟ್ಯಾಚ್ಯೂ ಇದೆ. ಆ ಬುದ್ಧ ಬಂದ್ಬಿಟ್ಟು ಯಕುಶಿನ್ ನ್ಯೋ ರೈ ಅಂತಾರೆ, ಅಂದ್ರೆ ಜಪಾನೀಸ್ ಹೆಸರು. ಈ ಬುದ್ಧನ ಪವರ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಹೀಲಿಂಗ್ ಪವರ್. ಸೊ ತುಂಬಾ ಒಳ್ಳೆಯ ದೇವಸ್ಥಾನ. ಹೊರಗಡೆಯಿಂದ ನೋಡಕ್ ಮಾತ್ರ ಸಾಕಾಗಿದೆ. ಆಲ್ಮೋಸ್ಟ್ 1000 ವರ್ಷ ಹಳೇ ದೇವಸ್ಥಾನ ಇದು. ಬರೀ ಕಟ್ಟಿಗೆಲ್ ಕಟ್ಟಿರೋದು. ತುಂಬಾನೇ ಕಲರ್ಫುಲ್ ಆಗಿ ಎಲ್ಲ ಕಡೆಯಿಂದ ಡೆಕೋರೇಷನ್ಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗಿ ಸ್ವಲ್ಪ ದೇವಸ್ಥಾನದಲ್ಲಿ ಲುಕ್ ಹಾಕಿ ಬರೋಣ. ಸೊ ಇಲ್ಲಿ ಲಾಫಿಂಗ್ ಬುದ್ಧ ಕೂತಿದ್ದಾರೆ. ಲಾಫಿಂಗ್ ಬುದ್ಧ ಅವರು ಇಲ್ಲಿ ಕೂತಿದ್ದಾರೆ ಈ ಥರ ಅಪ್ಪಡಪ್ಪ. ಸೊ ಬಾಗಿಲು ಹಾಕಿದ್ದಾರೆ, ಬಟ್ ಒಳಗಡೆ ಇರೋದು ಬುದ್ಧನ ಸ್ಟ್ಯಾಚ್ಯೂ. ಇಲ್ಲಿಂದ ನಿಮಗೆ 1000 ಸ್ಟೆಪ್ಸು ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಒಂದೊಂದು ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ನೋಡಿ ಎಷ್ಟೊಂದು ಚಿಕ್ಕ 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 ಬುದ್ಧನ ಸ್ಟ್ಯಾಚ್ಯೂಗಳು. ಇವೆಲ್ಲ ಚಿಕ್ಕ ಬುದ್ಧನ ಸ್ಟ್ಯಾಚ್ಯೂಗಳು. ಏನೋ ಒಂಥರ ಮನಸ್ಸಿಗೆ ಇದು ಹರಕೆ ಕಟ್ಕೊಂಡಿರ್ತಾರಲ್ಲ, ಆ ಟೈಮಲ್ಲಿ ಬಂದ್ಬಿಟ್ಟು ಒಂದೊಂದು ಬುದ್ಧ ಇಡುವಂಥ ಒಂದು ಪ್ರತೀತಿ ಇದೆ ಜಪಾನಲ್ಲಿ. ಬಟ್ ಇದ್ರ ಪ್ರತೀತಿ ಏನು ಅಂತ ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಅದೇ ಥರದ್ದು ಏನೋ ಒಂದು ಪ್ರತೀತಿ ಇರುತ್ತೆ ಇಲ್ಲಿಗೂ ಕೂಡ, ಶ್ಯೂರ್ ಆಗಿ. ಶಿವ ಕುರಿವ ಅಮಾಸಾಕೆ ಸೊ ಇದೇನಿದೆಯಲ್ಲ, ಇದು ಬಂದ್ಬಿಟ್ಟು ಅಮಾಸಾಕೆ ಅಂತ ಸ್ವೀಟ್ ವೈನ್, ಆಯಿತಾ? ಸೊ ನ್ಯೂ ಇಯರ್ಗೆ ಇದು ಕೊಡುವಂಥ ಒಂದು ಪ್ರತೀತಿ ಇದೆ ಜಪಾನಲ್ಲಿ. ಇದನ್ನು ಕುಡಿದ್ಬಿಟ್ಟು ಹತ್ತಣ ಬನ್ನಿ. ಕೊರೆವ ದೋಯತ್ತೆ ಸುಕುರುಂದಸ್ಕ ಕೊರೆ ಸಕೆ ಪ್ಲಸ್ ಸಕೆ ಸಾತು ಸತ್ತು. ಇದನ್ನ ಸಾಕೆ ಪ್ಲಸ್ ಶುಗರ್ ಹಾಕ್ಬಿಟ್ಟು ಮಾಡಿರ್ತಾರೆ, ಸ್ವೀಟ್ ಸಾಕೆ ಅಂತ. ಇವಾಗ ಇಲ್ಲಿ ಕುದಿಸ್ತಾ ಇದ್ದಾರೆ, ನೋಡ್ಬೋದು ನೀವು. ಬಿಸಿ ನೀರಲ್ಲಿ ಹಾಕ್ಬಿಟ್ಟು, ಬಿಸಿನೀರು ಹಾಕ್ಬಿಟ್ಟು ಈ ಥರ ಪ್ರಿಪೇರ್ ಮಾಡಿದ್ದಾರೆ ನೋಡಿ. ಇದನ್ನು ಪ್ರಿಪೇರ್ ಮಾಡಿಬಿಟ್ಟು ಈ ಥರ ಗ್ಲಾಸಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ. ಜಪಾನಲ್ಲಿ ಹೊಸ ವರ್ಷ ಇರುತ್ತಲ್ಲ, ಹೊಸ ವರ್ಷ ಸ್ಟಾರ್ಟ್ ಆಗ್ತಿರ್ಬೇಕಾದ್ರೆ 1 ಜನವರಿಗೆ ನೀವು ಬಂದಾಗ ಈ ಥರದ ಒಂದು ನಿಮಗೆ ಡ್ರಿಂಕು ಪ್ರತಿಯೊಂದು ಟೆಂಪಲ್ ಹತ್ರನೂ ಸಿಗುತ್ತೆ. ಸೊ ಅದು ಬಂದ್ಬಿಟ್ಟು ಇದರ ಸ್ಪೆಷಾಲಿಟಿ. ಸಕ್ಕರೆ ಥರ ಇರುತ್ತೆ, ತುಂಬ ಸ್ವೀಟಾಗಿರುತ್ತೆ, ಚೆನ್ನಾಗಿದೆ. ನಾವು ಯೂಶ್ವಲಾಗಿ ಕುಡಿದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಲ್ಲ, ಬಟ್ ಇಲ್ಲಿ ಪ್ರತೀತಿ ಬೇರೆ. ಸೂಪರ್ ಅಲ್ಲ? ಎಣ್ಣೆ ಹೊಡೆದ್ಬಿಟ್ಟು ಒಳಗೆ ಹೋಗೋದು ದೇವಸ್ಥಾನಕ್ಕೆ, ಒಳ್ಳೆ ಪ್ರತೀತಿ. ಸೊ ಹುರಿಕವಾಸಾನ್ ಅವರು ಜಾಪನೀಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು, ನಾನು ಟ್ರೈ ಮಾಡ್ತೀನಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಮಗೆ. ಇಲ್ಲೇನು ನಿಮ್ಗೆ ಬೆಂಕಿ ಕಾಣಿಸ್ತಾ ಇದೆಯಲ್ಲ, ಈ ಬೆಂಕಿ ಬಂದ್ಬಿಟ್ಟು ನೆನ್ನೆಯಿಂದ ಹಚ್ಚಿರೋದು. 31 ತಾರೀಕು ನೈಟಿಂದ ಹಚ್ಚಿಬಿಟ್ಟು ನಿಮಗೆ ಆಲ್ಮೋಸ್ಟ್ 2-3 ದಿವಸ ಹೋಗುತ್ತೆ. ಇಲ್ಲಿ ಕೆಳಗಿರೋ ಜನ ಏನಿದಾರಲ್ಲ, ಕೆಳಗಡೆಯವ್ರ ಜನ, ಊರಿನ ಜನ, ಮತ್ತು ಇಲ್ಲಿ ಭಕ್ತಾದಿಗಳೇನು ಬರ್ತಾರಲ್ಲ ಅವರು, ನೀವೇನಾದರೂ ಮರಿಬೇಕು ಅಂತ ಇದ್ದರೆ ಅದನ್ನು ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದ್ಬಿಟ್ಟು ಈ ಬೆಂಕಿಲಿ ಹಾಕುವಂಥ ಒಂದು ಪ್ರತೀತಿ ಇದೆ. ಸೊ ದೇವ್ರಿಗೆ, ದೇವ್ರ ಹತ್ರನೇ ಬಂದುಬಿಟ್ಟು ಎಲ್ಲ ಕೆಟ್ಟದಾಗಿರೋದು ಅಥವಾ ಮರಿಬೇಕು ಅನ್ನೋದನ್ನ ಸುಡೋ ಥರ ಒಂದು ಪ್ರತೀತಿ. ಅರಿಗಂತ ಹೋರಿಕವಸ ನನ್ನಿಂದ ಏನ್ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಉಬಾ ದೋ ಅಂತ. ಜಾಗದ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿಂದ ಕೆಳಗ್ ಬಂದ್ಬಿಟ್ಟು ನರಕದ ತರ ಅಥವಾ ಹೆಲ್ ತರ, ಇಲ್ಲಿಂದ ಮೇಲ್ಗಡೆ ಬಂದ್ಬಿಟ್ಟು ಸ್ವರ್ಗದ ತರ. ಸೊ ಇಲ್ಲಿ ನಿಮ್ಮನ್ನ ನೀವು ಕ್ಲೆನ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೊಸ ಬಟ್ಟೆನ ಹಾಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಂಡು ಕೈ ತೊಳ್ಕೊಂಡು ಇಲ್ಲಿಂದ ಮುಂದೆ ಹೋಗಿ ಅನ್ನೋದು ಒಂದು ಪ್ರತೀತಿ. ಆ ದೇವ್ರ ಮೂರ್ತಿಗಳು ನೋಡಿ ಫುಲ್ ಭಯಾನಕವಾಗಿದೆ. ತುಂಬ ಒಂಥರ ಏನಂತ ಒಂಥರ ಭಯ ಬರುತ್ತೆ, ಆ ಫೀಲಿಂಗು ಹೇಳೋಕ್ಕೆ ಆಗಲ್ಲ. ತುಂಬ ಒಂಥರ ಸ್ಕೇರಿ ಫೇಸಸ್ ಇದೆ. ಆಮೇಲೆ ಇನ್ನೊಂದೇನು ಅಂದರೆ, ಮೇಲ್ಗಡೆ ಹೋಗ್ತಾ ಹೋಗ್ತಾ ಇದ್ದಂಗೆ ಈ ಜಾಗದ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ರಾಕ್ ಫಾರ್ಮೇಷನ್ ಇದೆ. ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಫಸ್ಟ್ ಇದು ನೋಡಿಕೊಂಡು ಬನ್ನಿ ನನ್ನ ಜೊತೆ. ಮೇಲ್ಗಡೆ ಹೋಗ್ತಿದ್ದಂಗೆ ಸ್ವಲ್ಪ ಸ್ಟೆಪ್ಸ್ ಇರ್ತಿದ್ದಂಗ್ಲೂ ನಿಮ್ಗೆ ಆ ಒಂದು ಪ್ಯೂರಿಟಿ ಆಮೇಲೆ ಒಂದು ನೇಚರ್ನ ಕಾಮ್ನೆಸ್ ಏನಿದೆಯಲ್ಲ ಅದು ಮಾತ್ರ ಸಕ್ಕದಾಗಿ ನೋಡಕ್ ಸಿಗುತ್ತೆ. ತುಂಬಾ ಬ್ಯೂಟಿಫುಲ್ ಜೆಕ್ಸ್ಟ್ರಾ ಪೊಸಿಷನ್. ಆಕ್ಚುಲಿ ಏನು ಅಂದ್ರೆ ಮೇಲ್ಗಡೆ ಸ್ವರ್ಗ ಅಂತ ಹೇಳಿದ್ರಲ್ಲ, ಆಕ್ಚುಲ್ ಆಗಿ ಅದೇ ತರ ಲಿಟ್ರಲ್ ಸೆನ್ಸ್ ಅಲ್ಲಿ ನಿಮ್ಗೆ ಅನ್ಸುತ್ತೆ ಪರ್ಸೀವ್ ಮಾಡಿದ್ರೆ. ಕೆಳಗಡೆ ಫುಲ್ ಜನ ಜಂಗುಳಿ, ಮೇಲೆ ಹೋಗ್ತಾ ಹೋಗ್ತಾ ಹೋಗ್ತದಂಗೆ ಸ್ವಲ್ಪ 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 ಜನ ಕಮ್ಮಿ ಆಗ್ತಾ ಹೋಗ್ತಾರೆ. ತುಂಬಾ ಜನ ಹತ್ತಕ್ಕಾಗತ್ತೆ, ತುಂಬಾ ಜನ ಹತ್ತಕ್ಕಾಗಲ್ಲ. ಸೊ ಹದ್ದವ್ರು ಸ್ವರ್ಗ ತನಕ ಹೋಗ್ತಾರೆ, ಹತ್ತಿರೋರು ವಾಪಸ್ ಹೋಗ್ತಾರೆ ಇಲ್ಲಿಂದ. ಸೊ ಯಾ ನಾವು ಟ್ರೈ ಮಾಡೋಣ ಬನ್ನಿ. ನಡ್ಕೊಂಡ್ ಬಂದೆ ಆಲ್ಮೋಸ್ಟ್ ಅರ್ಧ ದಾರಿ. ಈ ಜಾಗದಲ್ಲಿ ಏನಕ್ಕೆ ಬಂದು ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ, ಇದೇನಿದೆಯಲ್ಲ ವ್ಯೂ, ನನ್ನ ಹಿಂದೆ ಏನು ಕಾಣಿಸ್ತಿದೆಯಲ್ಲ ನಿಮ್ಗೆ ವ್ಯೂ, ಇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ವ್ಯೂಸ್ ಆಫ್ ದಿಸ್ ಎಂಟೈರ್ ಪಾತು. ಇಲ್ಲಿ ನಿಮಗೆ ತುಂಬ ಒಳ್ಳೆ ಒಳ್ಳೆ ರಾಕ್ ಫಾರ್ಮೇಷನ್ಸು, ಆಮೇಲೆ ರಾಕ್ ಫಾರ್ಮೇಷನ್ಸ್ ಮೇಲೆ ಚಿಕ್ಕ ಚಿಕ್ಕ ಬುದ್ಧ, ಯಾರ್ಯಾರು ಪ್ರೀಸ್ಟು ಮಾಂಗ್ಸು ಅವ್ರು ತೀರ್ಕೊಂಡಿರ್ತಾರಲ್ಲ ಅವರು ಸಮಾಧಿ ಒಂಥರ ಇಲ್ಲಿ ಮಾಡಿರೋದು, ಅವ್ರ ಪ್ರತೀತಿಯಾಗಿ ಅಲ್ಲಿ ಒಂದು ಸ್ಟ್ಯಾಚ್ಯೂ ಥರ ಇಟ್ಕೊಂಡಿರೋದು. ಇದು ಬಂದ್ಬಿಟ್ಟು ಕಲ್ಲಿಂದ ಮಾಡಿರುವಂಥ ಕ್ಯಾಂಡಲ್ ಇಡಬೇಕಾಗಿರೋ ಜಾಗ, ಒಂಥರ ದೀಪದ ಸ್ತಂಭ ಅಂತಲೇ ಹೇಳ್ಬೋದು ಕಲ್ಲಿಂದ. ಈ ಕಂಪ್ಲೀಟಾಗಿ ಈ ಎಂಟೈರ್ ಪಾತ್ ನಿಮ್ಗೇನು ಕಾಣಿಸುತ್ತಲ್ಲ, ಎಂಟೈರ್ ಪಾತಲ್ಲಿ ಎಲ್ಲ ಕಡೆ ಈ ಥರದ್ದು ದೀಪದ ಸ್ತಂಭಗಳಿದೆ. ಸೊ ಈ ಎಂಟೈರ್ ಪಾತು, ಮರಗಳು, ಆಮೇಲೆ ಈ ದೀಪದ ಸ್ತಂಭಗಳು, ಆ ಚಿಕ್ಕ ಚಿಕ್ಕ ಬುದ್ಧ, ಆಮೇಲೆ ಬೆಟ್ಟದ ಶೇಪ್ಸು, ತುಂಬಾ ಎಲ್ಲ ಕಾಂಬಿನೇಷನ್ ಸೇರ್ಕೊಂಡ್ಬಿಟ್ಟು ಸಖತ್ ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಮಾಡುತ್ತೆ. ಇದು ಬಂದ್ಬಿಟ್ಟು ನಿಯೋಮೋನ್ ಅಂತ. ಮೋನ್ ಅಂದರೆ ಜಪಾನೀಸಲ್ಲಿ ದ್ವಾರ ಅಥವಾ ಗೇಟ್ ಅಂತ ಅರ್ಥ. ಸೊ ನಿಯೋಮೋನ್ ಬಂದ್ಬಿಟ್ಟು ಈ ರಿಷಕುಜಿ ಟೆಂಪಲಿನ, ಆವಾಗಲೇ ಹೇಳ್ದಂಗೆ ರಿಷಕುಜಿ ದೇವಸ್ಥಾನದ ಒಂದು ಮೇನ್ ಎಂಟ್ರೆನ್ಸ್ ಡೋರ್ ಥರ. ಸೊ ಇವಾಗ ಅದನ್ನ ಕ್ರಾಸ್ ಮಾಡ್ತಾ ಇದ್ದೀನಿ, ಬನ್ನಿ ಕ್ರಾಸ್ ಮಾಡ್ಕೊಂಡು ಮೇಲೆ ಹೋಗೋಣ. ನೋಡಿ ಎಲ್ಲ ಫುಲ್ ಕಟ್ಟಿಗೆಯಿಂದ ಮಾಡಿರುವಂತಹ ಒಂದು ಸ್ಟ್ರಕ್ಚರು ಎಷ್ಟು ಬ್ಯೂಟಿಫುಲ್ ಆಗಿ ಕಾಂಪ್ಲೆಕ್ಸ್ ಆಗಿದೆ ನೋಡಿ. ಫೈನಲ್ ಪಾಯಿಂಟಿಗೆ ರೀಚ್ ಆಗ್ತಾ ಇದ್ದೀನಿ ಇವಾಗ, ಹಿಂಗಿದೆ. ಸೊ ಫೈನಲ್ ಆಗಿ ರೀಚ್ ಆದೆ ಟಾಪ್ಗೆ. ನಿಯೋಮೋನ್ ಗೇಟ್ ಏನಿದೆಯಲ್ಲ, ಆ ಗೇಟಿಂದ ಒಳಗಡೆ ಬಂದ ತಕ್ಷಣ ನಿಮ್ಗೆ ಸ್ಟಾರ್ಟ್ ಆಗೋದೆ ರಿಷಕುಜಿ ಟೆಂಪಲ್ ಅಂತ. ಒಂದು ಪಾಯಿಂಟ್ ಏನು ಅಂದರೆ, ರಿಷಕುಜಿ ಟೆಂಪಲ್ ಅಂದರೆ ಒಂದು ಸಿಂಗಲ್ ಟೆಂಪಲ್ ಅಲ್ಲ, ಎಲ್ಲ ಒಂದು 5-6 ಟೆಂಪಲ್ಗಳ ಕಾಂಪ್ಲೆಕ್ಸ್ ಇದೆ. ಆ ಕಾಂಪ್ಲೆಕ್ಸು ಅಥವಾ ಆ ಸಮೂಹದ ಹೆಸರೇ ಬಂದುಬಿಟ್ಟು ರಿಷಕುಜಿ ದೇವಸ್ಥಾನ ಅಂತ. ನಾನೀಗ ನನ್ನ ಹಿಂದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಈ ಕಡೆ ಬನ್ನಿ, ನನ್ನ ಹಿಂದೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಗೋ ದೈದೋ ಟೆಂಪಲ್ ಅಂತ. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಟಾಪ್ ಮೋಸ್ಟ್ ಆ ಸ್ಟೆಪ್ಸ್ ನಾವೇನು ಸ್ಟಾರ್ಟ್ ಮಾಡೋದಲ್ಲ, ಕೆಳಗಿಂದ ಇಲ್ಲಿ ತನಕ ಈ ಗೋ ದೈದೋ ಟೆಂಪಲ್ ತನಕ ನಿಮಗೆ ಬಂದುಬಿಟ್ಟು 1000 ಸ್ಟೆಪ್ಸ್ ಇರೋದು. ಇಲ್ಲಿ ಬುದ್ಧ ಇದ್ದಾರೆ, ಇದು ಅಮಿದಾ ಬುದ್ಧ ಅಂತಾರೇನೋ ಅಂತಾರೆ. ಸೊ ಅದು ದೇವರ ಹೆಸರು. ಸೊ ಎಲ್ಲ ಕಡೆ ಇರೋದು ಬುದ್ಧನೇ, ಎಲ್ಲ ಟೆಂಪಲ್ ಕಾಂಪ್ಲೆಕ್ಸ್ಗಳಲ್ಲಿ. ಇದು ಕಂಪ್ಲೀಟಾಗಿ ಬುದ್ಧಿಸ್ಟ್ ಶ್ರೈನು, ಬುದ್ಧಿಸ್ಟ್ ಟೆಂಪಲ್ಲು. ಸೊ ಆ ಬುದ್ಧಿಸ್ಟ್ ಟೆಂಪಲ್ ಇರೋದ್ರಿಂದ ಪ್ರತಿಯೊಂದರಲ್ಲೂ ಒಂದೊಂದು ಬುದ್ಧ ಇದ್ದಾರೆ. ಫಾರ್ ಎಕ್ಸಾಂಪಲ್ ಒಂದರಲ್ಲಿ ನಿಮಗೆ ಲಕ್ಕಿ ಬುದ್ಧ, ಒಂದರಲ್ಲಿ ನಿಮಗೆ ಹೀಲಿಂಗ್ ಬುದ್ಧ ಅನ್ನೋ ಥರದ್ದು ಒಂದು 5-6 ಬುದ್ಧ ದೇವ್ರದ್ದು ದೇವಸ್ಥಾನಗಳಿದ್ದಾವೆ. ಸೊ ಇದು ಬಂದ್ಬಿಟ್ಟು ಎಲ್ಲದಕ್ಕಿಂತ ಟಾಪು. ಒಂದ್ಸತಿ ಹೋಗಿ ನೋಡ್ಕೊಂಬರೋಣ ಬನ್ನಿ. ಹಿಂಗೆ ರಸ್ತೆ ಇದೆ, ಫುಲ್ ಸ್ನೋ ಮಧ್ಯದಲ್ಲಿ ಒಂದು ರಸ್ತೆ ಇದೆ. ಈ ರಸ್ತೆಯಿಂದ ಹಿಂಗೆ ಹೋದರೆ ನೀವು ಇಲ್ಲಿ ನಿಮಗೆ ಫೈನಲ್ ಆಗಿ ಒಂದು ದೊಡ್ಡ ಬುದ್ಧನ ಸ್ಟ್ಯಾಚ್ಯೂ ಬರುತ್ತೆ. ಇದು ದೈಬುತ್ಸುಸಾನ್ ಅಂತ. ಆ ಒಂದು ಮುಖದಲ್ಲಿರುವಂಥ ಕಾಂತಿ, ತುಂಬ ತೇಜಸ್ಸು, ತುಂಬಾ ಬ್ಯೂಟಿಫುಲ್ ಆಗಿದೆ. ತುಂಬ ಒಂಥರ ಆ ಸ್ಮೈಲೇ ತುಂಬಾ ನೋಡೋಕ್ಕೆ ಚೆಂದ. ಆಮೇಲೆ ನಾನು ಹಿಂದೆ ಇಲ್ಲಿ ಫುಲ್ಲು ಅಗರಬತ್ತಿ ಸ್ಮೆಲ್ ಬರ್ತಾ ಇದೆ, ಎಲ್ಲ ಅಗರಬತ್ತಿ ಹಚ್ಚಿಟ್ಟಿದ್ದಾರೆ. ಸೊ ಒಂಥರ ಒಳ್ಳೆ ಸುಗಂಧ ಬರ್ತಾ ಇದೆ, ಪರಿಮಳ ಥರದ್ದು. ಒಂಥರ ನಮ್ಮ ಇಂಡಿಯನ್ ದೇವಸ್ಥಾನಗಳ ಒಂದು ಫೀಲಿಂಗು ನಿಮಗಿಲ್ಲಿ ಕಾಣಿಸೋಕ್ಕೆ ಸಿಗುತ್ತೆ. ಬುದ್ಧ ನೋಡ್ಕೊಂಡ್ಬಿಟ್ಟು ಹೊರಗೆ ಬರ್ತಿದ್ದಂಗೆ ಒಂದು ಒಳ್ಳೆ ಸರ್ಪ್ರೈಸ್ ಏನು ಅಂದರೆ, ಫುಲ್ ಸ್ನೋ ಬೀಳ್ತಾ ಇದೆ, ಹೆವಿ ಸ್ನೋ ಥರ ಇದೆ. ಒಳ್ಳೆ ಖುಷಿ ಆಯಿತು. ಇಲ್ಲಿವರೆಗೂ ಸ್ನೋ ನೋಡೇ ಇರಲಿಲ್ಲ, ನಾನು ಸ್ನೋ ಫಾಲ್ ನೋಡಿರಲಿಲ್ಲ. ಸ್ನೋ ನೋಡಿದ್ದೆ, ಈ ವರ್ಷ ಸ್ನೋ ಫಾಲ್ ನೋಡಿರಲಿಲ್ಲ. ಸೊ ಫುಲ್ ಖುಷಿಯಾಗೋಯಿತು. ಥ್ಯಾಂಕ್ ಯು ಬುದ್ಧಾಜಿ, ಥ್ಯಾಂಕ್ ಯು ವೆರಿ ಮಚ್. ಸೊ ಅಂತ ಹೇಳ್ತಾ ನಿಮ್ಮನ್ನು ಒಂದು ಅದ್ದೂರಿ ಲೊಕೇಶನ್ ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದ ವ್ಯೂಸ್ ಹೆಂಗಿದೆ ಅಂದರೆ ಕಳೆದೋಗ್ಬಿಡ್ತೀರಾ. ಬನ್ನಿ ಹೋಗೋಣ. ಸೊ ಇವಾಗ ನಾವು ಹೋಗ್ತಾ ಇರೋದು ಆ ಜಾಗಕ್ಕೆ ಹೋದರೆ ಒಂದು ಅಮೇಝಿಂಗ್ ವ್ಯೂ ಸಿಗುತ್ತೆ ಕಣ್ರಿ. ಎಷ್ಟು ಚೆನ್ನಾಗಿದೆ ಅಂದರೆ ವ್ಯೂ. ನಾನು ಹೇಳೋದೇನು ನೀವು ನೋಡಿದ ಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಬನ್ನಿ ಹೋಗೋಣ ಅಲ್ಲಿಗೆ. ಇನ್ನೇನು ಬಂದೇ ಬಿಡ್ತು. ಸ್ವಲ್ಪ ಸ್ಲಿಪ್ಪರಿ ರೋಡು, ಹಾಗಾಗಿ ಕೆಳಗೆ ನೋಡಿ ನೋಡಿ ನಡೀತಾ ಇದ್ದೀನಿ. ಬಟ್ ಬೆಸ್ಟ್ 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 ಎಕ್ಸ್ಪೀರಿಯನ್ಸ್. ಹಿಂಗೆ ನಡ್ಕೊಂಡು ಹೋಗ್ಬೇಕು. ಹಿಂಗೆ ಒಂದು ಸ್ವಲ್ಪ ಮೇಲೆ ನಡ್ಕೊಂಡು ಹೋದರೆ ಒಂದು ಅಬ್ಸರ್ವೇಟ್ರಿ ಇದೆ. ಅಲ್ಲಿ ಮೇಲೆ ಜನ ನಿಂತ್ಕೊಂಡಿದ್ದಾರೆ ನೋಡಿ. ಅಲ್ಲಿಗೆ ಹೋಗ್ಬೇಕು ನಾವು ಈಗ. ಬನ್ನಿ. ನಾನಿವಾಗ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಆ ವ್ಯೂಸ್ನ ನೋಡ್ತಾ ಇದ್ರೆ ಹತ್ಕೊಂಡ್ಬಂದಿರೋ ಕಷ್ಟ, ಈ ಸ್ನೋ, ಮಳೆ ಏನೂ ಲೆಕ್ಕಕ್ಕಿಲ್ಲ ಆಯಿತಾ. ಆ ವ್ಯೂಸ್ ಮಾತ್ರ ಸಖತ್ ಅದ್ಧೂರಿ ಆಗಿದೆ. ಎಲ್ಲ ಕಡೆ ಬೆಟ್ಟ ಗುಡ್ಡಗಳು ಆಯಿತಾ. ಆಮೇಲೆ ಕೆಳಗಡೆ ಆ ಚಿಕ್ಕ ಚಿಕ್ಕ ರೋಡ್ಸು, ಆ ಮನೆಗಳು, ಫುಲ್ ಬ್ಲ್ಯಾಂಕೆಟ್ ಹೊತ್ಕೊಂಡಿರೋ ಥರ, ವೈಟ್ ಬ್ಲ್ಯಾಂಕೆಟ್ ಹೊತ್ಕೊಂಡಿರೋ ಥರ ಜಾಗ. ಎಷ್ಟು ಸಕ್ಕತ್ತಾಗಿದೆ ಅಂದರೆ ಹಿಂಗೆ ನೋಡ್ಕೊಂಡು ನಿಂತ್ಕೋಬೋದು. ಬಟ್ ಪ್ರಾಬ್ಲಮ್ ಏನು ಅಂದರೆ ಚಳಿ ಮಾತ್ರ ಸಕ್ಕತ್ ಹೊಡಿಯುತ್ತೆ. ಇಲ್ಲಿಗೆ ನೀವು ಬರೋದಿದ್ರೆ ಡೆಫಿನೆಟಾಗಿ ಪ್ರಿಪೇರ್ಡಾಗಿ ಬನ್ನಿ. ಇಲ್ಲಿ ಬಂದೊಂದು 10, 15, 20 ನಿಮಿಷ ನಿಮ್ಮ ಮನಸ್ಸಿಗೆ ಬಂದಿರೋಷ್ಟು ಟೈಮು ನಿಂತ್ಕೊಂಡ್ಬಿಟ್ಟು ನೋಡಿ ಕಣ್ ತುಂಬ್ಕೊಳ್ಳಿ. ವ್ಯೂಸ್ನ ಮಾತ್ರ ಬ್ಯೂಟಿಫುಲ್ ಆಗಿದೆ ಗುರು. ಸೂಪರ್ಬ್ ವ್ಯೂಸ್. ಸೊ ನೋಡಿದ್ರಲ್ಲ, ನೇಚರ್, ಬ್ಯೂಟಿ ಮತ್ತು ಆಧ್ಯಾತ್ಮಿಕ ಭಾವನೆಯುಳ್ಳ ಒಂದು ಒಳ್ಳೆಯ ಸಂಗಮದ ಪ್ಲೇಸ್ ಬಂದ್ಬಿಟ್ಟು ಈ ಯಮದರ ಟೆಂಪಲ್ ಅಥವಾ ಬೆಟ್ಟದ ಮೇಲಿರುವ ದೇವಸ್ಥಾನ. ಸೊ ನಾನಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಹೇಳ್ತಾ ಈ ವ್ಲಾಗ್ ಮುಗಿಸುವ ಸಮಯ ಬಂತು. ನಿಮಗೊಂದು ವೇಳೆ ಈ ವ್ಲಾಗ್ ಇಷ್ಟ ಆಗಿದರೆ ಡೆಫಿನೆಟಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ನಿಮಗೆ ಏನು ಚೆನ್ನಾಗಿ ಅನಿಸ್ತು, ಏನು ಚೆನ್ನಾಗಿ ಅನಿಸಿಲ್ವೋ ನಿಮ್ಮ ಭಾವನೆಗಳನ್ನ ಕಮೆಂಟಲ್ಲಿ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಿಂದಾಜಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮನ್ನು ಸಿಗ್ತೀನಿ ನೆಕ್ಸ್ಟ್ ಟೈಮ್, ಇನ್ನೊಂದು ಒಳ್ಳೆಯ ನೆಕ್ಸ್ಟ್ ಟಾಪಲ್ಲಿ. ಬಾಯ್, ಟೇಕ್ ಕೇರ್, ಲವ್ ಯು.